ನಮಸ್ಕಾರ ವೀಕ್ಷಕರೇ, ಅದ್ವೈತ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು KS ಪ್ರಿಲಿಮ್ಸ್ 2017 ಪೇಪರ್ 1 ನೋಡೋಣ. ಇದರಲ್ಲಿ ಈ ವಿಡಿಯೋದಲ್ಲಿ ನಾನು 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಇನ್ಫಾರ್ಮೇಶನ್ನ ಕೊಡ್ತೀನಿ. ಸೊ ಬನ್ನಿ ಮೊದಲನೇ ಪ್ರಶ್ನೆನ ನೋಡೋಣ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಇಂಡಿಯಾ ಮೋರ್ ದ್ಯಾನ್ 60% ಆಫ್ ಟೋಟಲ್ ಟ್ರ್ಯಾಕ್ ಕಿಲೋಮೀಟರೇಜ್ ಆಫ್ ರೈಲ್ವೆ ಇಸ್ ಎಲೆಕ್ಟ್ರಿಫೈಡ್. ಅಂದರೆ 60% ರೈಲ್ವೆಯನ್ನು ವಿದ್ಯುತೀಕರಣ ಮಾಡಲಾಗಿದೆ. ದ ರೈಲ್ವೆ ನೆಟ್ವರ್ಕ್ ಇನ್ ಇಂಡಿಯಾ ಇಸ್ ಡಿವೈಡೆಡ್ ಇನ್ ಟು 19 ಝೋನ್ಸ್. ರೈಲ್ವೆ ಜಾಲವನ್ನು 19 ವಲಯಗಳಾಗಿ ವಿಭಾಗ ಮಾಡಲಾಗಿದೆ. ದ ಝೋನಲ್ ಹೆಡ್ ಕ್ವಾರ್ಟರ್ಸ್ ಆಫ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಸ್ ಎಟ್ ಕೋಲ್ಕತ್ತಾ. ಅಂದರೆ ಪೂರ್ವ ಮಧ್ಯೆ ರೈಲ್ವೆಯ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿದೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಇದಕ್ಕೆ ಸರಿಯಾದ ಉತ್ತರ ಡಿ, ನನ್ ಆಫ್ ದ ಬೋ, ಅದರಲ್ಲಿರುವಂಥ ಯಾವುದೂ ಸರಿಯಲ್ಲ. ಸೊ 2017-18 ಫೈನಾನ್ಷಿಯಲ್ ಇಯರ್ ಫಿಸ್ಕಲ್ ಇಯರಲ್ಲಿ 42% ವಿದ್ಯುತೀಕರಣವನ್ನು ಮಾಡಲಾಗಿತ್ತು. ರೈಲ್ವೆಯ 28,000 ಕಿಲೋಮೀಟರನ್ನು ವಿದ್ಯುತೀಕರಣ ಮಾಡಲಾಗಿದೆ ಹಾಗೂ 2022-23 ಪೂರ್ಣವಾಗಿ ವಿದ್ಯುತೀಕರಣ ಮಾಡುವ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಹಾಗೂ ರೈಲ್ವೆ ಜಾಲವನ್ನು 16 ವಲಯಗಳಾಗಿ ವಿಭಾಗ ಮಾಡಲಾಗಿದೆ ಹಾಗೂ ಪೂರ್ವ ಮಧ್ಯ ರೈಲ್ವೆಯ ಹೆಡ್ ಕ್ವಾರ್ಟರ್ಸ್ ಹಾಜಿಪುರಲ್ಲಿದೆ. ಹಾಜಿಪುರ್ ಅನ್ನೋದು ಬಿಹಾರ್ ರಾಜ್ಯದಲ್ಲಿ ಬರುತ್ತೆ. ಈ ಇಮೇಜಲ್ಲಿ ಹೆಸರು ಹಾಗೂ ಅದರ ವಲಯದ ಹೆಸರು ಹಾಗೂ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಅಂತ ನೀಡಲಾಗಿದೆ. ಆದ್ದರಿಂದ ನೀವು ಇದನ್ನು ನೋಡಿ ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬರುವ ಸಾಧ್ಯತೆಗಳಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಂಡಿಯಾ ರ್ಯಾಂಕ್ಸ್ ಹೈಯೆಸ್ಟ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಮಾಂಗ್ ಆಲ್ ಸಾರ್ಕ್ ಮೆಂಬರ್ ಕಂಟ್ರೀಸ್. ಇಂಡಿಯಾ ರ್ಯಾಂಕ್ಸ್ ಲೋವೆಸ್ಟ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಮಾಂಗ್ ಆಲ್ ಬ್ರಿಕ್ಸ್ ಮೆಂಬರ್ ಕಂಟ್ರೀಸ್. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ನಾವು ಹುಡುಕಬೇಕು. HDI ಅಂದರೆ ಮಾನವನ ಅಭಿವೃದ್ಧಿ ಸೂಚ್ಯಾಂಕ ಅಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಬಿ ಓನ್ಲಿ. ಅಂದರೆ ಇಂಡಿಯಾ ರ್ಯಾಂಕ್ಸ್ ಲೋವೆಸ್ಟ್ ಇನ್ HDI ಅಮಾಂಗ್ ದ ಬ್ರಿಕ್ ಮೆಂಬರ್ ಕಂಟ್ರೀಸ್ ಅಂತ. ಸೊ ಇವಾಗ ನಾವು ಸಾರ್ಕ್ ಅಂದರೆ ಏನು, ಬ್ರಿಕ್ಸ್ ಅಂದರೆ ಏನು ಹಾಗೂ HDI ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಾರ್ಕ್ ಅಂದರೆ ಇದರ ಫುಲ್ ಫಾರ್ಮ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೊ ಇದಕ್ಕೆ 8 ಮೆಂಬರ್ ನೇಷನ್ ಇದೆ. ಯಾವುದೆಲ್ಲ ಅಂದರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ನೇಪಾಳ್, ಮಾಲ್ಡೀವ್ಸ್, ಪಾಕಿಸ್ತಾನ್ ಹಾಗೂ ಶ್ರೀಲಂಕಾ. ಇದನ್ನು ಹೇಗೆ ನೆನ್ಪಿಟ್ಕೋಬೋದು? ನಾನೊಂದು ಸೆಂಟೆನ್ಸನ್ನು ಮಾಡಿದ್ದೇನೆ. ಇದು ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಒಂದೊಂದು ದೇಶದ ಹೆಸರನ್ನು ಹೇಳುತ್ತೆ. A big bird in my school premises. Premises andre surrounding anta neevu nimige bekadante ondu vakyavana maadkondu hag nenpidkobodu. Aga nimge parikshege sulabhavagi nenpidkobodu yav yavala desha idralide anta. So A andre Afghanistan, B andre Bangladesh, B Bhutan, I andre India Nepal, M andre Maldives, S andre Sri Lanka hagu P andre Pakistan. ಸೊ ಇದನ್ನು 8 ಡಿಸೆಂಬರ್ 1985 ಬಾಂಗ್ಲಾದೇಶನ ಧಾಕಾದಲ್ಲಿ ಸ್ಥಾಪನೆ ಮಾಡಲಾಯಿತು ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕಠ್ಮಂಡುವಿನ ನೇಪಾಳಲ್ಲಿ. ಇದರ ಕರೆಂಟ್ ಸೆಕ್ರೆಟರಿ ಜನರಲ್ ಯಾರು ಅಂದರೆ ಅಜ್ಮತ್ ಹುಸೇನ್ BCL. ಅವರು ಪಾಕಿಸ್ತಾನ್ ಅವರು ಹಾಗೂ 1 ಮಾರ್ಚ್ 2017 ಅವರು ಕಾರ್ಯನಿರತರಾಗಿದ್ದಾರೆ. 20th ಸಮ್ಮಿಟ್ ಸಾರ್ಕ್ ಇದು 2018-19 ಶ್ರೀಲಂಕಾದಲ್ಲಿ ನಡೆಯಲಿದೆ ಹಾಗೂ 19th ಸಮ್ಮಿಟ್ ಅದು ಪಾಕಿಸ್ತಾನಲ್ಲಿ ನಡೀಲಿಕ್ಕಿತ್ತು, ಬಟ್ ಅದು ಕ್ಯಾನ್ಸಲ್ ಆಯಿತು. ಸೊ ಬ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಕ್ಸ್ ಅಂದರೆ 5 ಮೇಜರ್ ಎಮರ್ಜಿಂಗ್ ನೇಷನ್ ಎಕನಾಮಿಯ ಒಂದು ಶಾರ್ಟ್ ಫಾರ್ಮ್. ಸೊ ಇದು ಒಂದೊಂದು ಲೆಟರ್ ಒಂದೊಂದು ದೇಶದ ಹೆಸರನ್ನು ಸೂಚಿಸುತ್ತೆ. ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ ಹಾಗೂ ಎಸ್ ಅಂದರೆ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾವನ್ನು 2010 ಸೇರಿಸ್ಕೊಂಡಿದೆ. ಅದು 10th ಸಮ್ಮಿಟ್ ಇದರದ್ದು 25-27 ಮೊನ್ನೆ ತಾನೇ July 2018 ಸೌತ್ ಆಫ್ರಿಕಾದಲ್ಲಿ ನಡೀತು. ಸೊ HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ.
ಸೊ ಇದು ಮಾನವನ ಅಭಿವೃದ್ಧಿ ಸೂಚ್ಯಂಕ, ಒಂದು ವ್ಯಾಲ್ಯೂನ ಕೊಡುತ್ತೆ. ವ್ಯಾಲ್ಯೂ ಯಾವುದ್ರ ಬೇಸ್ಡ್, ಯಾವುದ್ರನ್ನು ಇದರಲ್ಲಿ ಇಟ್ಕೊಂಡು ಕನ್ಸಿಡ್ರೇಷನ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅಂದರೆ ಆವ್ರೇಜ್ ಮನುಷ್ಯನ ಲೈಫ್ ಸ್ಪ್ಯಾನ್ ಒಂದು ದೇಶದಲ್ಲಿ ಎಷ್ಟಿದೆ ಅಂತ, ಹಾಗೂ ಎಷ್ಟು ಜನ ಎಜುಕೇಟೆಡ್ ಆ ದೇಶದಲ್ಲಿದ್ದಾರೆ, ಹಾಗೂ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ಆ ದೇಶದಲ್ಲಿರುವ ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ಎಷ್ಟು ಜನ ದೇಶದಲ್ಲಿದ್ದಾರೆ, ಅದು ಪರ್ ಕ್ಯಾಪಿಟ ಇನ್ಕಮ್. ಈ ಎಲ್ಲ ಅಂಶಗಳನ್ನ ನೆನಪಲ್ಲಿಟ್ಕೊಂಡು ಒಂದು ಇಂಡೆಕ್ಸ್ ವ್ಯಾಲ್ಯೂವನ್ನು ಕೊಡ್ತಾರೆ. ಸೊ ಈ ಇಂಡೆಕ್ಸ್ ವ್ಯಾಲ್ಯೂ ಮೇಲೆ ದೇಶದ ರ್ಯಾಂಕಿಂಗನ್ನು ಮಾಡ್ತಾರೆ. ಸೊ ಇಂಡಿಯಾ 131 ಪೊಸಿಷನಲ್ಲಿತ್ತು 2016. ಸೊ 17 130 ಪೊಸಿಷನಲ್ಲಿದೆ. ಹಾಗೂ ಇದನ್ನು ಯಾರು ಕೊಡ್ತಾರೆ ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಇದನ್ನು ಕೊಡ್ತಾರೆ. ಸೊ ಇಂಡಿಯಾದ ವ್ಯಾಲ್ಯೂ ಎಷ್ಟು ಅಂದರೆ HDI 0.640. ಸೊ ಈ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆಯನ್ನು ಹಿಂದೂ ಪತ್ರಿಕೆಯಿಂದ ಕೇಳಲಾಗಿತ್ತು. ಸೊ ಆದ್ದರಿಂದ ನೀವು ಕರೆಂಟ್ ಅಫೇರ್ಸ್ಗೆ ಹಿಂದೂ ಪತ್ರಿಕೆಯನ್ನು ಓದಿ, ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ಗೆ ಪ್ರಜಾವಾಣಿಯನ್ನು ಓದಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಸೊ ರಿವಿಷನ್ ಟೈಮಲ್ಲಿ ಇದು ಬಹಳ ಸಹಾಯಕ್ಕೆ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅ ಮ್ಯಾನ್ ಒಬ್ಸರ್ವ್ಸ್ ದಟ್ ಅ ಫ್ಲಾಗ್ ಪೋಲ್ ಔಟ್ಸೈಡ್ ಇಸ್ ಹೋಮ್ ಕಾಸ್ಟ್ ನೋ ಶ್ಯಾಡೋ ಆನ್ 21st December ಎಟ್ 12:00 ನೂನ್. ಹಿಸ್ ಹೋಮ್ ಈಸ್ ಎಟ್ ವಿಚ್ ಆಫ್ ದ ಫಾಲೋವಿಂಗ್? ಸೊ ಎ ನಾರ್ತ್ ಪೋಲ್, ಬಿ ಸೌತ್ ಪೋಲ್, ಸಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಡಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಸಮ್ಮರ್ ಸಾಲ್ಸ್ಟೈಸ್ ಅಂದರೆ ಸನ್ ಇಸ್ ಓವರ್ ಹೆಡ್, ಅಂದರೆ 12 ಹೊತ್ತಿಗೆ ಸನ್ ನಮ್ಮ ನೇರ ನೆತ್ತಿ ಮೇಲಿರ್ತಾನೆ, ಆವಾಗ ನಮಗೆ ಯಾವುದೇ ಥರದ ನೆರಳು ಕಾಣಿಸಲ್ಲ. ಸೊ ಸದರ್ನ್ ಹೆಮಿಸ್ಪಿಯರ್ ಅವರಿಗೆ December 20-23 ಈ ಥರ ಒಂದು ಲಾಂಗೆಸ್ಟ್ ದೀರ್ಘವಾದ ದಿನವನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ December 20-23 ಇದು ಬರೋ ಸಾಧ್ಯತೆ ಇರುತ್ತೆ. ಸೊ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಎಲ್ಲಿರೋದು? ಸದರ್ನ್ ಹೆಮಿಸ್ಪಿಯರ್ ಅಲ್ಲಿರೋದು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸದರ್ನ್ ಹೆಮಿಸ್ಪಿಯರ್. ಅಂದರೆ ಇಲ್ಲಿ ಏನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ December 21 ಬಂದಿದೆ. ಸೊ December 21 ಲಾಂಗೆಸ್ಟ್ ಡೇ ಎಲ್ಲಿ ಬರುತ್ತೆ? ಸದರ್ನ್ ಹೆಮಿಸ್ಪಿಯರಲ್ಲಿ ಬರುತ್ತೆ. ಸದರ್ನ್ ಹೆಮಿಸ್ಪಿಯರಲ್ಲಿ ನಾವು ಏನನ್ನು ಕಾಣ್ಬೋದು? ಅದು ಟ್ರಾಪಿಕ್ ಆಫ್ ಕೇಪ್ರಿಕಾನ್. ನಾರ್ದರ್ನ್ ಹೆಮಿಸ್ಪಿಯರ್ ಆದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಮುಂದಿನ ಪ್ರಶ್ನೆ, Table 1 ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಹಾಗೂ Table 2 ಅದರ ಫಸ್ಟ್ ವೈಸ್ ಚಾನ್ಸಲರ್ ಹೆಸರು ಕೊಟ್ಟಿದ್ದಾರೆ, ನಾವು ಜೋಡಿಸಿ ಬರೀಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ Option D. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯೂನಿವರ್ಸಿಟಿ ಆಫ್ ಮೈಸೂರು ಮೈಸೂರಲ್ಲಿದೆ, ಹಾಗೂ ಇದರ ಫಸ್ಟ್ ವೈಸ್ ಚಾನ್ಸಲರ್ ನಂಜುಂಡಯ್ಯ ಅವರು ಆಗಿದ್ದರು, ಹಾಗೂ ಇದು 1916 ಸ್ಥಾಪನೆಗೊಳ್ತು. ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿದೆ, ಶಾಂತಿನಾಥ ದೇಸಾಯಿ ಅವರು ಫಸ್ಟ್ ವೈಸ್ ಚಾನ್ಸಲರ್, ಹಾಗೂ 1987 ಇದರ ಸ್ಥಾಪನೆ ಆಯಿತು. ಮಂಗಳೂರು ಯೂನಿವರ್ಸಿಟಿ ಕೊಣಜೆ ಮಂಗಳೂರಲ್ಲಿದೆ, ಹಾಗೂ ಇದರ ಫಸ್ಟ್ ವೈಸ್ ಚಾನ್ಸಲರ್ ಡಿ ಶೇಖ್ ಅಲಿ ಅವರು 1980 ಸ್ಥಾಪನೆಗೊಳ್ತು. ಕನ್ನಡ ಯೂನಿವರ್ಸಿಟಿ, ಇದನ್ನು ಹಂಪಿ ಯೂನಿವರ್ಸಿಟಿ ಅಂತ ಕೂಡ ಕರೀತಾರೆ, ಇದು ಹಂಪಿಯಲ್ಲಿದೆ, ಹಾಗೂ ಚಂದ್ರಶೇಖರ ಕಂಬಾರ ಅವರು ಫಸ್ಟ್ ವೈಸ್ ಚಾನ್ಸಲರ್ ಆಗಿದ್ದು, ಇದು 1991 ಸ್ಥಾಪನೆಗೊಳ್ತು. ಮುಂದಿನ ಪ್ರಶ್ನೆ ನೋಡೋಣ. The Bangalore disturbances of 1928, also known as Ganapati Galabe and Hindu-Muslim Garshane, were a series of Hindu-Muslim clashes which took place in the city of Bangalore over construction of a niche on a Ganesh idol in a school premises. Maharaja of Mysore constituted a committee to inquire the event. ಹೂ ವಾಸ್ ದ ಹೆಡ್ ಆಫ್ ದ ಕಮಿಟಿ? ಇದಕ್ಕೆ ಸರಿಯಾದ ಉತ್ತರ ಬಿ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಇಲ್ಲಿ ಏನು ನಡೆಯುತ್ತಪ್ಪ ಅಂದರೆ, ಒಂದು ಶಾಲೆಯಲ್ಲಿ ಗಣಪತಿಯ ಮೂರ್ತಿ ಇತ್ತು. ಸೊ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳೇನು ಹೇಳಿದ್ರಪ್ಪ ಅಂದರೆ, ಇದಕ್ಕೊಂದು ಗೋಪುರ ಥರ ಇದು ಮಾಡಿ, ಸ್ಥಾಪನೆ ಮಾಡಿ, ಹಾಗೆ ಮೂರ್ತಿಯನ್ನು ಇಡಿ ಅಂತ. ಸೊ ಇದರಿಂದ ಬಹಳಷ್ಟು ಗಲಾಟೆಗಳು ನಡೆದವು, ಹಾಗೂ ಇದು ಗಣಪತಿ ಮೂರ್ತಿಯನ್ನು ಒಂದು ಕೋಣೆಯಲ್ಲಿ ತಗೊಂಡೋಗಿ ಇಡಲಾಯಿತು, ಈ ಗಲಾಟೆ ಸರಿಯಾಗೋ ತನಕ ಅದಲ್ಲಿರಲಿ ಅಂತ. ಸೊ ಈ ಗಲಾಟೆಯನ್ನು ಸರಿಪಡಿಸ್ಲಿಕ್ಕೆ ಹಾಗೂ ಪುನಃ ಶಾಂತಿಯನ್ನು ವಾಪಸ್ ತಗೊಂಡು ಬರಲಿಕ್ಕೆ ಮಹಾರಾಜ ಮೈಸೂರು ಏನು ಮಾಡಿದ್ರು ಅಂದರೆ ಒಂದು ಕಮಿಟಿನ ಫಾರ್ಮ್ ಮಾಡಿದ್ರು. ಸೊ ಅದರ ಹೆಡ್ ಯಾರಾಗಿದ್ರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ದರು. ಹಾಗೂ
ಇದೊಂದು ಫಸ್ಟ್ ಮೇಜರ್ ಒಂದು ದೊಡ್ಡ ಕಮ್ಯುನಲ್ ಡಿಸ್ಟರ್ಬೆನ್ಸಸ್ ಅಂತ ನಾವು ಹೇಳ್ಬೋದು. ಹಿಂದೂ ಮುಸ್ಲಿಂ ನಡುವೆ ನಡೆದಂತ ಒಂದು ಗಲಾಟೆ, ಹಾಗೂ ಇದು ಸುಲ್ತಾನ್ ಪೇಟ್ ಬ್ಯಾಂಗ್ಳೂರಲ್ಲಿ ನಡೀತು. ದ ಸಂಸ್ಕೃತ್ ಲ್ಯಾಂಗ್ವೇಜ್ ವಾಟ್ ಎವರ್ ಬೀಡ್ಸ್ ಆಂಟಿಕ್ವಿಟಿ ಇಸ್ ಆಫ್ ವಂಡರ್ಫುಲ್ ಸ್ಟ್ರಕ್ಚರ್, ಮೋರ್ ಪರ್ಫೆಕ್ಟ್ ದ್ಯಾನ್ ಗ್ರೀಕ್, ಮೋರ್ ಕೋಪಿಯಸ್ ದ್ಯಾನ್ ಲ್ಯಾಟಿನ್, ಆ್ಯಂಡ್ ಮೋರ್ exquisitely refined than either, yet bringing to both of them a stronger affinity both in roots of verbs and in the form of grammar. So ಇದನ್ನು ಯಾರು ಹೇಳಿದ್ರು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಲಿಯಂ ಜೋನ್ಸ್. ಸೊ ವಿಲಿಯಂ ಜೋನ್ಸ್ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಸೊ ವಿಲಿಯಂ ಜೋನ್ಸ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕೋಲ್ಕತ್ತಾಕ್ಕೆ ಬರ್ತಾರೆ, ಹಾಗೂ ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಭಾರತದಲ್ಲಿರುವಂಥ ಬೇರೆ ಬೇರೆ ಭಾಷೆಗಳನ್ನ ತಿಳ್ಕೊಳ್ತಾರೆ, ಸಂಸ್ಕೃತ ಬಗ್ಗೆ ತಿಳ್ಕೊತಾರೆ, ಹಾಗೂ ಬೇರೆ ಬೇರೆ ಪುಸ್ತಕಗಳನ್ನ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಇದು ವಿಲಿಯಂ ಜೋನ್ಸ್ ಅವರ ಬಗ್ಗೆ. ಸೊ ಮುಂದಿನ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಆಲ್ಸೋ ನೋನ್ ಇನ್ಫಾರ್ಮಲಿ ಆಸ್ ವಿಚ್ ಆಫ್ ದ ಫಾಲೋವಿಂಗ್? ಸೊ ಡೇನಿಯಲ್ಸ್ ಕಂಪನಿ, ಜಾನ್ ಕಂಪನಿ, ಕಂಪನಿ ಆಫ್ ಇಂಟರ್ಲೋಪರ್ಸ್, ಜಾಬ್ ಚಾರ್ಲೋ ಕಂಪನಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಬಿ, ಜಾನ್ ಕಂಪನಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತು ಅಂದರೆ ರಾಯಲ್ ಚಾರ್ಟರನ್ನು ಕ್ವೀನ್ ಎಲಿಜಬೆತ್ತಿಂದ 31 ಡಿಸೆಂಬರ್ 1600 ಪಡ್ಕೊಂಡು ಭಾರತಕ್ಕೆ ಹಾಗೂ ಬೇರೆ ಏಷ್ಯನ್ ಕಂಟ್ರೀಸಲ್ಲಿ ಟ್ರೇಡ್ ಮಾಡಲಿಕ್ಕಂತ ಬಂತು. ಯಾವುದೆಲ್ಲ ರೀಜನ್? ಇಂಡಿಯನ್ ಓಷನ್ ರೀಜನ್. ಅಂದರೆ ಆ ಟೈಮಲ್ಲಿ ಮೊಘಲ್ ಅವ್ರು ನಮ್ಮನ್ನ ಭಾರತವನ್ನು ಆಳ್ತಿದ್ರು. ಸೊ ಮೊಘಲ್ ಇಂಡಿಯಾ ಆ್ಯಂಡ್ ಈಸ್ಟ್ ಇಂಡೀಸ್, ಆ್ಯಂಡ್ ಆಮೇಲೆ ಚೈನಾಕ್ಕೂ ಹೋದರು, ಕ್ವೀನ್ ಚೈನಾ. ಸೊ ಇದು ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಕೆಲವು ಮಾಹಿತಿ. ಮುಂದಿನ ಪ್ರಶ್ನೆ, ಅಮೀರ್ ಖುಸ್ರಾವೋ ಬಗ್ಗೆ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಅಮೀರ್ ಖುಸ್ರೋ ಕ್ರಿಯೇಟೆಡ್ ಅ ನ್ಯೂ ಲಿಟರರಿ ಸ್ಟೈಲ್ ಇನ್ ಪರ್ಷಿಯನ್ ವಿಚ್ ಕೇಮ್ ಟು ನೋನ್ ಆಸ್ ಸಬಾಕಿ ಹಿಂದಿ. ಅಮೀರ್ ಖುಸ್ರಾವೋ ವಾಸ್ ಅ ಡಿಸೈಪಲ್ ಆಫ್ ನಿಜಾಮುದ್ದೀನ್ ಔಲಿಯಾ. ಹಿ ಇಂಟ್ರೊಡ್ಯೂಸ್ ಪರ್ಸೋ ಅರಬಿಕ್ ರಾಗಾಸ್ ಎಕ್ಸೆಟ್ರಾ. ಸೊ ಯಾವುದು ಇದರಲ್ಲಿ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಡಿ, ಎ ಬಿ ಸಿ. ಸೊ ಅಮೀರ್ ಖುಸ್ರಾವೋ ಅವರು ಒಂದು ಸೂಫಿ ಸಂಗೀತಗಾರ, ಪೋಯೆಟ್, ಸೌತ್ ಏಷ್ಯಾದು ಒಂದು ಪೋಯೆಟ್ ಆಗಿದ್ದರು. ಸೊ ಅವರು ಯಾರ ಶಿಷ್ಯ ಆಗಿದ್ದರು ಅಂದರೆ ನಿಜಾಮುದ್ದೀನ್ ಔಲಿಯಾ ಅನ್ನೋರದು. ಅವರು ಬೇಸಿಕಲಿ ಪರ್ಷಿಯನ್ ಭಾಷೆ ಹಾಗೂ ಹಿಂದಿಯಲ್ಲಿ, ಹಿಂದಾವಿ ಅಂದರೆ ಹಿಂದಿನೇ, ಹಿಂದಿಯಲ್ಲಿ ಬರೀತಿದ್ರು. ಹಾಗೂ ಅವರನ್ನು ಫಾದರ್ ಆಫ್ ಉರ್ದು ಲಿಟ್ರೇಚರ್, ಫಾದರ್ ಆಫ್ ಕವಾಲಿ, ಕವಾಲಿ ಅಂದರೆ ಒಂದು ಸೂಫಿ ಮ್ಯೂಸಿಕ್ ಫಾರ್ಮ್, ಹಾಗೂ ಗಜಲ್, ಫಾದರ್ ಆಫ್ ಗಜಲ್ ಅಂತ ಕರೀತಿದ್ರು. ಸೊ ಇದನ್ನೆಲ್ಲ ನೀವು ನೆನಪಿಟ್ಕೊಳ್ಳಿ. ಹಾಗೂ ಅಮೀರ್ ಖುಸ್ರಾವೋಗೆ ಸಂಬಂಧಪಟ್ಟ ಬಹಳಷ್ಟು ಪ್ರಶ್ನೆಗಳನ್ನ ಇಲ್ಲಿವರೆಗೆ ಕೇಳಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಭಕ್ತಿ ಮೂಮೆಂಟ್ಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಕ್ತಿ ಸೇಂಟ್ ನಾಮದೇವ್ ವಾಸ್ ಅ ಟೇಲರ್ ಬೈ ಪ್ರೊಫೆಷನ್, ಭಕ್ತಿ ಸೇಂಟ್ ಕಬೀರ್ ವಾಸ್ ಅ ಬೀವರ್ ಬೈ ಪ್ರೊಫೆಷನ್, ಭಕ್ತಿ ಸೇಂಟ್ ರವಿದಾಸ್ ವಾಸ್ ಕಾಬ್ಲರ್ ಬೈ ಪ್ರೊಫೆಷನ್. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಅವರ ವೃತ್ತಿ, ಭಕ್ತಿ ಸೇಂಟ್ಗಳ ವೃತ್ತಿ ಸರಿ ಇದೆಯಾ ಅಂತ ನಾವು ಹೇಳಬೇಕು. ಇದಕ್ಕೆ ಸರಿಯಾದ ಉತ್ತರ ಡಿ, ಎ ಬಿ ಸಿ. ಸೊ ನಾಮದೇವ್ ಅವರು ಒಂದು ಸೇಂಟ್ ಆಗಿದ್ರು ಹಾಗೂ ಕವಿ ಆಗಿದ್ರು, ಮಹಾರಾಷ್ಟ್ರದಲ್ಲಿ ಜನಿಸಿದವರು. ಕಬೀರ್ ಅನ್ನೋರು ಮುಸ್ಲಿಂ ವೀವರ್ ಫ್ಯಾಮಿಲಿಯಿಂದ ಬಂದವರು, ಹಾಗೂ ಅವರ ದೋಹೆಗಳು ಬಹಳ ಜನಪ್ರಿಯಗೊಳ್ತು, ಹಾಗೂ ಅವರು ಹಿಂದೂ ಗುರುಗಳಾದ ರಾಮಾನಂದ ಅವರ ಶಿಷ್ಯರಾಗಿದ್ದರು. ಸೊ ರವಿದಾಸ್ ಅನ್ನೋರು, ಅವರು ಕೂಡ ಒಂದು ಪೋಯೆಟ್ ಆಗಿದ್ದರು ಹಾಗೂ ಸೋಷಲ್ ರಿಫಾರ್ಮರ್ ಆಗಿದ್ದರು. ಅವರು 21st century ರವಿದಾಸಿಯ ರಿಲಿಜನನ್ನು ಸ್ಥಾಪಿಸಿದ್ರು, ಹಾಗೂ ಯಾರೆಲ್ಲ ಸಿಖ್ ರಿಲಿಜನಲ್ಲಿದ್ದರು ಅವರು ಇವರನ್ನು ಸಹ ನಂಬಲಿಕ್ಕೆ ಶುರು ಮಾಡಿದ್ರು. ಸೊ ಇದು ರವಿದಾಸ್ ಅವರ ಬಗ್ಗೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆಫ್ ಅಬೌಟ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಆಫ್ 1918. ಇಟ್ ವಾಸ್ ರಿಲೇಟೆಡ್ ಮೇನ್ಲಿ ಟು ದ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯನ್ ವರ್ಕರ್ಸ್ ಆ್ಯಂಡ್ ದ ಯುರೋಪಿಯನ್ ಮಿಲ್ ಓನರ್ಸ್ ರಿಗಾರ್ಡಿಂಗ್ ಅವರ್ಸ್ ಆಫ್ ವರ್ಕ್ ಆ್ಯಂಡ್ ಗ್ರಾಂಟ್ ಆಫ್ ಲೀವ್ಸ್. ಬಿ, ಅನಸೂಯ ಬೇನ್ ಸಾರಾಬಾಯ್, ಸಿಸ್ಟರ್ ಆಫ್ ಒನ್ ಆಫ್ ದ ಮಿಲ್ ರಿಚ್ ಮಿಲ್ ಓನರ್ಸ್ ಆಫ್ ಅಹಮದಾಬಾದ್, ವಾಸ್ ಒನ್ ಆಫ್ ದ ಲೀಡರ್ಸ್ ಆಫ್ ದ ಮೂವ್ಮೆಂಟ್. ಗಾಂಧೀಜಿ ಯೂಸ್ ದ ವೆಪನ್ ಆಫ್ ಹಂಗರ್ ಸ್ಟ್ರೈಕ್ ವಿಚ್ ಇಸ್ ಕರೆಕ್ಟ್. ಸೊ ಇಲ್ಲಿ ಒಂದು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಬಗ್ಗೆ ಕೇಳಿದ್ದಾರೆ, ಹಾಗೂ ಇದರಲ್ಲಿ ಯಾವುದು ಸರಿ ಅಂತ ನಾವು ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಬಿ ಆ್ಯಂಡ್ ಸಿ ಓನ್ಲಿ. ಸೊ ಈ ಅಹಮದಾಬಾದ್ ಸ್ಟ್ರೈಕ್ ಏನಂದರೆ ಇದು ಡಿಸ್ಪ್ಯೂಟ್ ಬಿಟ್ವೀನ್ ಗುಜರಾತ್ ಮಿಲ್ ಓನರ್ಸ್ ಆ್ಯಂಡ್ ಅಲ್ಲಿನ
ಎಂಪ್ಲಾಯೀಸ್ ಅಂದರೆ ವರ್ಕರ್ಸ್ ನಡುವೆ ಒಂದು ಗಲಾಟೆ ನಡೀತು. ಅದೇನಪ್ಪ ಅಂದರೆ ಮಿಲ್ ಓನರ್ಸ್ ವಾಂಟೆಡ್ ಟು ವಿಡ್ರಾ ದ ಬೋನಸ್. ಅವ್ರು ಬೋನಸ್ ಕೊಡಲಿಕ್ಕೆ ರೆಡಿ ಇರಲಿಲ್ಲ, ಫುಲ್ ಬೋನಸ್ ವಾಪಸ್ ತೊಗೊಳ್ಬೇಕು ಅಂತ ಇದ್ರು. ಬಟ್ ವರ್ಕರ್ಸ್ ಏನು ಮಾಡಿದ್ರಪ್ಪ, ನಮಗೆ ಬೋನಸ್ ಬೇಕೇ ಬೇಕು, 50% ಜಾಸ್ತಿ ಮಾಡಬೇಕು ನೀವು ಅಂತ ಕೇಳಿಕೊಂಡ್ರು. ಸೊ ಇದರಿಂದ ಗಲಾಟೆ ನಡೀತು. ಹಾಗೂ ಗಾಂಧೀಜಿ ಅವರು ಬಂದು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಹಾಗೂ ಕಡೆಗೆ ಏನಾಯಿತು ಅಂದರೆ 35% ಅವರಿಗೆ ಸಂಬಳವನ್ನು ಶೇಕಡ 35% ಜಾಸ್ತಿ ಮಾಡಿದ್ರು. ಸೊ ಇದು ಇವತ್ತಿನ 10 ಪ್ರಶ್ನೆಗಳು ವೀಕ್ಷಕರೇ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಏನಂದ್ರೆ ಎಲ್ಲದಕ್ಕೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಹಾಗೂ ಅದರ ಆಪ್ಷನ್ಸ್ ಕೊಟ್ಟು ಸರಿ ಇದೆಯಾ ಅಂತ ನೋಡ್ಬೇಕು. ಇದರಿಂದ ನೀವು ತಿಳ್ಕೊಬಹುದು ಎಲ್ಲದನ್ನು ಡೀಟೇಲ್ ಆಗಿ ಓದ್ಕೊಳ್ಳೋದು ಅಗತ್ಯವಿದೆ. ಸೊ ನಿಮಗೆ ಸ್ವಲ್ಪ ಗೊತ್ತಿಲ್ಲ ಅಂದ್ರೂ ನಿಮ್ ಇಡೀ ಉತ್ತರ ತಪ್ಪಾಗೋ ಸಾಧ್ಯತೆ ಇದೆ. ಅದರಿಂದ ಕೇರ್ಫುಲ್ ಆಗಿ ಆಪ್ಷನ್ ನ ಓದಿ, ಕರೆಕ್ಟ್ ಆಗಿ ಕ್ವಶನ್ ಓದಿ, ಆಪ್ಷನ್ ಓದಿ, ನಂತರ ಮಾರ್ಕ್ ಮಾಡಿ. ಒಂದ್ವೇಳೆ ನಿಮ್ಗೆ ಇಂಗ್ಲೀಷಲ್ಲಿ ಅರ್ಥ ಆಗದಿದ್ರೆ ಕನ್ನಡದಲ್ಲಿ ಓದಿ, ಆವಾಗ ನಿಮ್ಗೆ ಜಾಸ್ತಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಅರ್ಥ ಆಗದಿದ್ರೆ ಇಂಗ್ಲೀಷಲ್ಲಿ ಓದಿ, ಹೀಗೆ ನೀವು ಕರೆಕ್ಟ್ ಆಗಿ ಉತ್ತರವನ್ನ ಫೈಂಡ್ ಮಾಡಿ. ಸೊ ಥ್ಯಾಂಕ್ ಯು ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.